ಸಮಸ್ತ ಜನತೆಗೆ ನಮ್ಮ ಒನ್ ಟಿವಿಗೆ ಸ್ವಾಗತ. ವೀಕ್ಷಕರೇ, ಇದು ನಮ್ಮ ಜಿಲ್ಲೆಯ ಒನ್ ಅಂಡ್ ಓನ್ಲಿ ಟ್ರೂ ಅಂಡ್ ಟ್ರಾನ್ಸ್ಪರೆಂಟ್ ಆನ್ಲೈನ್ ನ್ಯೂಸ್ ಚಾನೆಲ್. ದೆನ್ ವೈ ಆರ್ ವಿ ವೇಟಿಂಗ್ ಫಾರ್? ನಾನು ನಿಮ್ಮ ಸುಮನ್ ಅಂಡ್ ವೆಲ್ಕಮ್ ಟು ಮೈ ಚಾನೆಲ್. ಬೀದಿ ನಾಯಿಗಳ ದಾಳಿಯಿಂದ 20ಕ್ಕೂ ಹೆಚ್ಚು ಕುರಿಗಳು ಸಾವನ್ನಪ್ಪಿರುವ ಘಟನೆ ಕೆಜಿಎಫ್ ತಾಲೂಕಿನ ದೊಡ್ಡಕಾರಿ ಗ್ರಾಮದಲ್ಲಿ ನಡೆದಿದೆ. ದೊಡ್ಡಕಾರಿ ಗ್ರಾಮದಲ್ಲಿ ಮಧ್ಯರಾತ್ರಿಯಲ್ಲಿ 5ಕ್ಕೂ ಹೆಚ್ಚು ಬೀದಿ ನಾಯಿಗಳು ಕುರಿಗಳ ಶೆಡ್ಡೊಳಗೆ ನುಗ್ಗಿ ದಾಳಿ ನಡೆಸಿದ್ದು ಸುಮಾರು 20ಕ್ಕೂ ಹೆಚ್ಚು ಕುರಿಗಳು ಸ್ಥಳದಲ್ಲಿ ಸಾವನ್ನಪ್ಪಿರುವ ಘಟನೆ ನಡೆದಿದೆ. ಬೀದಿ ನಾಯಿಗಳ ದಾಳಿಯಿಂದ 20ಕ್ಕೂ ಹೆಚ್ಚು ಕುರಿಗಳು ಸಾವನ್ನಪ್ಪಿರುವ ಘಟನೆ ಕೆಜಿಎಫ್ ತಾಲೂಕಿನ ದೊಡ್ಡಕಾರಿ ಗ್ರಾಮದಲ್ಲಿ ನಡೆದಿದೆ. ದೊಡ್ಡಕಾರಿ ಗ್ರಾಮದಲ್ಲಿ ಮಧ್ಯರಾತ್ರಿಯಲ್ಲಿ 5ಕ್ಕೂ ಹೆಚ್ಚು ಬೀದಿ ನಾಯಿಗಳು ಕುರಿಗಳ ಶೆಡ್ಡೊಳಗೆ ನುಗ್ಗಿ ದಾಳಿ ನಡೆಸಿದ್ದು ಸುಮಾರು 20ಕ್ಕೂ ಹೆಚ್ಚು ಕುರಿಗಳು ಸ್ಥಳದಲ್ಲಿ ಸಾವನ್ನಪ್ಪಿರುವ ಘಟನೆ ನಡೆದಿದೆ. ನಾವು ಮತ್ತೆ ಜಿಲ್ಲಾ ಹೆಲ್ತ್ ಡಿಪಾರ್ಟ್ಮೆಂಟ್ ಸೇರಿ ಮುನ್ಸಿಪಾಲ್ಟಿ ಕಮಿಷನರು ಮತ್ತು ನಮ್ಮ ಸಿಬ್ಬಂದಿಗಳು ಎಲ್ಲ ಸೇರಿ ಪ್ರತಿಯೊಂದು ವಾರ್ಡ್ನಲ್ಲಿ ಅವೇರ್ನೆಸ್ ಮಾಡಿ ನಮ್ಮ ಸದಸ್ಯರು ಸಪೋರ್ಟ್ ತಗೊಂಡು ಎಲ್ಲ ವಾರ್ಡ್ನಲ್ಲೂ ನಾವು ಮಾಡ್ತಾಯಿದ್ದೀವಿ. ಇದರಲ್ಲಿ ನಮಗೆ ಒಂದು ವಿಶೇಷ ಕಾರ್ಯಕ್ರಮ ಅಂದರೆ ಎಲ್ಲ ಕಡೆ 3 ಕಿಲೋಮೀಟರ್ 2 ಕಿಲೋಮೀಟರು ಕ್ಯೂ ನಿಂತಿದೆ, ಅಲ್ಲೆಲ್ಲಿ ವ್ಯಾಕ್ಸಿನ್ ಇಲ್ಲ ಹಂಗ ಅಂತಾರೆ. ಆದರೆ ಇಲ್ಲಿ ನಾವು ಎಲ್ಲ ಅರೇಂಜ್ಮೆಂಟ್ಸು ಮಾಡಿ ಎಲ್ಲ ಸ್ಟಾಕ್ ಇಟ್ಕೊಂಡು ಮಾಡ್ತಾಯಿದ್ದೀವಿ. ಉಚಿತವಾಗಿ ಸರ್ಕಾರದಿಂದ ಕೊಡೋದ್ರಿಂದ ಈ ಅವಕಾಶ ನಮ್ಮ ಬಂದ್ಬಿಟ್ಟು ಎಲ್ಲರೂ ಬೆಳೆಸ್ಕೋಬೇಕು. ಮತ್ತು ಇಂಥ ಅವಕಾಶ ಬೇರೆ ಸಿಕ್ಕೋದು ತುಂಬ ಕಷ್ಟ ಆಗುತ್ತೆ. ಇವಾಗಲೇ ಫಸ್ಟಲ್ಲಿ ವ್ಯಾಕ್ಸಿನ್ ಇರುವಾಗ ಟೈಮಲ್ಲಿ 18+ 45+ ಇಬ್ಬರಿಗೂ ನೀವು ಈ ವಾರ್ಡ್ ಒಂದೆಲ್ಲ ಪಕ್ಕದಲ್ಲಿ ಇರೋರನ್ನು ಕರ್ಕೊಂಡು ಬಂದು ಅವರವರು ಮುಂಜಾಗಿದ್ದಾಗಿ ಎಲ್ಲರಿಗೂ ರೆಡಿ ಮಾಡಿಸ್ಕೊಂಡ್ರೆ ಜನತೆಗೆ ಒಳ್ಳೆಯದಂತ ನಮ್ಮ ಅಭಿಪ್ರಾಯ. ಇವತ್ತಿನ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಮುಂಜಾಗ್ರತೆಯಿಂದ ಸ್ಯಾನಿಟೈಸರ್ ಮಾಡೋದು, ಸ್ವಚ್ಛಗೊಳಿಸೋದು ಎಲ್ಲ ನಮ್ಮ ನಗರಸಭೆ ಕಡೆಯಿಂದ ನೀಟಾಗಿ ಮಾಡಿಕೊಟ್ಟಿದ್ದಾರೆ. ಇದಕ್ಕೆಲ್ಲ ಮೂಲ ಕಾರಣ ನಮ್ಮ ಅಧ್ಯಕ್ಷರು. ನಮ್ಮ ಅಧ್ಯಕ್ಷರ ಒಂದು ಹಾರ್ಡ್ ವರ್ಕ್ ಅಂತಲೇ ಹೇಳ್ತಾ ಇರ್ಬೋದು. ಈ ಹಾರ್ಡ್ ವರ್ಕ್ ಏನಂದರೆ 18+ ಇದು ನೆನ್ನೆ ಮುಂದೆ ಎಲ್ಲ ಮಾಡಿರೋರಿಗೆ 18+ ಇರಲಿಲ್ಲ. ಅವರು ಜಗಳ ಮಾಡಿ ಮಾತಾಡಿ ಡಿ ಸಿ ಅವ್ರ ಕಡೆಯಿಂದ 18+ಗೆ ವ್ಯಾಕ್ಸಿನೇಷನ್ ಹಾಕಲೇಬೇಕಂತ ಫಸ್ಟ್ ನಮ್ಮ ವಾರ್ಡಲ್ಲಿ 18+ ಮಾಡ್ತಾಯಿದ್ದೀವಿ. ಇದಕ್ಕೆ ನಾವು ಹೃದಯಪೂರ್ವಕ ಧನ್ಯವಾದವನ್ನು ಹೇಳ್ತೀವಿ ನಮ್ಮ ಪ್ರೆಸಿಡೆಂಟ್ ಅವ್ರಿಗೆ. ಪ್ಲಸ್ ಈ ಕಾರ್ಯಕ್ರಮವನ್ನು ನಮ್ಮ ವಾರ್ಡಿನ ಅಕ್ಕಪಕ್ಕ ವಾರ್ಡಿನ ಜನರು ಸೇರಿ ಎಲ್ಲರೂ ಬಂದು ಯಶಸ್ವಿಗೊಳಿಸೋದು ನಮಗೆ ಬಹಳ ಸಂತೋಷ ಅನ್ನಿಸ್ತದೆ. ಇದೇ ಥರ ಎಲ್ಲ ವಾರ್ಡ್ಗಳಲ್ಲೂ ನಡೆಸ್ಕೊಡ್ಬೇಕಂತ ನಮ್ಮ ಅಧ್ಯಕ್ಷರನ್ನು ಕೇಳ್ಕೊಳ್ತೀವಿ. ನಮಸ್ಕಾರ. COVID-19 ಎರಡನೇ ಅಲೆ ಬಗ್ಗೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಯಾವ ಶಾಸಕರು ಕೊಡದಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವಂಥ ನಮ್ಮ ಜನಪ್ರಿಯ ಶಾಸಕರಾದ ರೂಪ ಶಶಿಧರ್ ಅವರು ಎಲ್ಲ BPL ಕಾರ್ಡ್ ಎಷ್ಟು ಜನ BPL ಕಾರ್ಡ್ ಇದ್ದಾರೋ ಇಡೀ ಕ್ಷೇತ್ರಕ್ಕೆ ಕೊಡ್ತಾ ಇದ್ದಾರೆ. ಇದೇ ಮೊದಲನೇದು. ಯಾವ ಕ್ಷೇತ್ರದಲ್ಲಿ ಯಾವ MLO ಕೊಟ್ಟಿಲ್ಲ. ಈ ಒಂದು ಕಾರ್ಯಕ್ರಮ ಬರೀ ಬಹಳ ಒಳ್ಳೆಯ ಕಾರ್ಯಕ್ರಮ. ಈ ಕಾರ್ಯಕ್ರಮದ BJP ಮುಖಂಡರು ಒಪ್ಕೊಂಡಿದ್ದಾರೆ. ಮೊನ್ನೆ SSD ನ್ಯೂಸ್ ನಾನು ನೋಡಿದೆ, ಡಾಕ್ಟರ್ ಕೃಷ್ಣಮೂರ್ತಿ ಅಂತ ಅವರು ಪದೇ ಪದೇ ನಮ್ಮ ಶಾಸಕರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ, ಶಾಸಕರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅಂದರು. ಶಾಸಕರು ಯಾರು? ರೂಪಾ ಮೇಡಮು ಒಳ್ಳೆ ಕೆಲಸ ಮಾಡಿದ್ರೆ ಅವರೇ ಒಪ್ಕೊಂಡಿದ್ದಾರೆ. ಅವರೇ ಒಪ್ಕೊಂಡದ ಇನ್ನು ಏನಿದು? ಆ ಥರ ಒಳ್ಳೆ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಅಲ್ಲಿ ಅಲ್ಲಿಗೆ ಹೋಗ್ತಾ ಇದ್ದಾರೆ, ಹಾಸ್ಪಿಟ್ಲ್ಗೂ ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ, ಪೇಷಂಟ್ಸ್ಗೂ ಏನೇ ಸವಲತ್ತಾಗಲಿ ಮಾಡ್ತಾ ಇರ್ತಾರೆ. ಆಂಬ್ಯುಲೆನ್ಸ್ ಒಂದು 2 ಕೊಟ್ಟಿದ್ದಾರೆ ನಮ್ಮ ಚಂದ್ರಾರೆಡ್ಡಿ ಅವರು, ಇದರಿಂದ ಒಂದು ಆಂಬ್ಯುಲೆನ್ಸು ಕೊಟ್ಟಿದ್ದಾರೆ. ಯಾರೇ ಆಗಲಿ ಮೇಡಮ್ಗೆ ಫೋನ್ ಮಾಡಿದ್ರು ಎಷ್ಟೊಂದು ಟೈಮಲ್ಲಿ ಫೋನ್ ಮಾಡಿದ್ರು ಸಹಾಯ ಮಾಡ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂತ ನಾವೊಂದು ಕೋರ್ತಾ ಇದ್ದೀವಿ.
खर्चू गेशन डिपोता इष्ट सरकार सूम्न बीजेपी शासक सूम्न इला स्वतंत्र स्वतंत्र दुड हाकिू को इडी क्षेत्र के गुत इडी राज्य के गुत नम अध्यक्ष डीके शिवकुमार इडी राज्यदे शासक केस इवर्तार डाक्टर कृष्णमूर्ति हेल्द्रल नम शासक वाले केस इन बे बीजेपी एक्स एम एल कार्ड मेल सील कोविड बग्गे ना कोड्ता लॉकडाउन आगे अदर बड़बग्गर जास्ती बीपीएल कार्ड दार आमले एपीएल कार्ड इल्दे सुमार 60,000 जन नम क्षेत्र केजीएफ क्षेत्र 60,000 कार्ड वितरणे दुड्डु मनसु उदार मनस बेरे यावदे उद्देशदिंद ಇವನ್ನ ಎಪಿಎಲ್ ಬರ್ರು ಬರ್ತಾರೆ ಕೆಲವರು ಕಾರ್ಡ್ ಇಲ್ಲ ಫಿಸಿಕಲ್ ಐಡಿ ಕ್ಯಾಪ್ಸ್ ಇರ್ತಾರೆ ಎಲ್ಲರಿಗೂ ಕೂಡ ಕೇಳಿದ್ರೆ ಇವಾಗ ಅವರೊಂದು ಲೆಕ್ಕ ಇಟ್ಕೊಂಡಿದ್ದಾರೆ ಆದರೂ ಅದರ ಮೇಲೇನೇ ಆಗ್ತಾ ಇದೆ ಆದರೂ ಸಹ ಕೊಡಿ ಕೊಡೋಣ ಅಂತ ಹೇಳಿದ್ದಾರೆ ಎಲ್ಲರಿಗೂ ಕೊಡ್ತಾ ಇದೆ ಯಾರು ಇಲ್ಲ ಅಂತ ಹೇಳ್ತಾ ಇಲ್ಲ ಏನೋ ಇಡಿ 224 ಕಾನ್ಸ್ಟೆನ್ಸ್ ಅಲ್ಲಿ ಒಬ್ಬ ಲೇಡಿ ಎಂಎಲ್ಎ ಅವರು ಇಷ್ಟೆಲ್ಲ ಇದುವರೆಗೂ ಯಾವುದೇ ಸರ್ಕಾರ ಆಗಲಿ ಯಾವುದೇ ಎಂಎಲ್ಎ ಆಗಲಿ ಇದರ ಬಂದು ಮಾಡಿದ್ದು ಇಲ್ಲವೇ ಇಲ್ಲ ಈ ಅಮ್ಮ ಕಾಂಗ್ರೆಸ್ ಪಕ್ಷದಿಂದ ಬಂದು ಲೇಡಿ ಆದರೂ ಸಹ ಎಲ್ಲರಿಗೂ ಬಡವರಿಗೆ ಸಿಗಬೇಕು ಏನಾದರೂ ಒಂದು ಬೆನಿಫಿಟ್ ಆಗಲೇಬೇಕು ಅವರಿಗೆ ನನ್ನ ಕಡೆಯಿಂದ ಏನಾಗುತ್ತೆ ಸಹಾಯ ಮಾಡಬೇಕು ಅನ್ನೋ ಒಂದು ತೀರ್ಮಾನ ತಗೊಂಡು ಇಂತ ಒಂದು ವ್ಯವಸ್ಥೆಯನ್ನು ಮಾಡಿದ್ರೆ ನಾವೆಲ್ಲ ಬಂದು ಜೊತೆಯಲ್ಲಿ ಎಲ್ಲರಿಗೂ ಎಲ್ಲರಿಗೂ ಸೇರಬೇಕು ಅಂತ ಇಷ್ಟೆಲ್ಲ ಪ್ರಯತ್ನ ಮಾಡಿ ಕೊಡ್ತಾ ಇದ್ದೀವಿ ಬಡವರನ್ನ ಉದ್ದೇಶದಿಂದ ಇದರಲ್ಲಿ ರಾಜಕೀಯ ಇಲ್ಲ ಪಕ್ಷ ಇಲ್ಲ ದೊಡ್ಡವರು ಚಿಕ್ಕವರು ಅನ್ನೋ ಭೇದಭಾವ ಇಲ್ಲ ರಾಜಕೀಯ ಸಂದರ್ಭ ಬಂದಾಗ ಎಲೆಕ್ಷನ್ ಬಂದಾಗ ರಾಜಕೀಯ कई जोड़ी नम हर ऐन ऐ मैडम इतना ना जैसे को जन क्षेत्र को प्रॉब्लम इमीडियट फोन हास्पिटल व्यवस्थे बैंगलूर स्वल्प हमी अडमिट पड़ी राजकीय बेटे राजकीय राजकीय ओपन पक्षपात इला यार दौड़वर चिखर अंतिदे कार्ड पक्ष मैडम पीएचसी सेंटर आंबुलेन्स जन कष्ट गवर्नमेंट आंबुलेन्स मोट्ट मोदल नानु जिला परिषत् मेंबर 24x7 वैस प्रेसिडेंट 24x7 शुरू नावे नाने हास्पिटल अमौंट हाकि कट्टिरो मत्ते आंबुलेन्स बेकु अंत मेडम अवरे स्पेशल आंबुलेन्स तर्सिद्रु अद्रे ಬೇತ್ಮಂಗಳಕ್ಕೂ ಬೇಕಾಗಿತ್ತು ಅದು 35 ಬೆಡ್ ಹಾಸ್ಪಿಟಲ್ ಅಂತ ಅಲ್ಲಿ ಕಳಿಸಿದ್ದಾರೆ ಇಮಿಡಿಯೇಟ್ 10 ಕಿಲೋಮೀಟರ್ ಡಿಫರೆನ್ಸ್ ಅದಕ್ಕೋಸ್ಕರ ಅಲ್ಲಿ ಇಟ್ಟಿದ್ದಾರೆ ಎರಡು ಹಾಸ್ಪಿಟಲ್ಗೂ ಸರ್ವಿಸ್ ಹೌದು ಎರಡು ಹಾಸ್ಪಿಟಲ್ಗೂ ಸರ್ವಿಸ್ ಮಾಡಬೇಕು ಒಂದು ಆಂಬುಲೆನ್ಸ್ ಗವರ್ನಮೆಂಟ್ ಕೊಟ್ಟಿದೆ ಕ್ಯಾಸಂಬಳಿಗೇನೆ ಪ್ರೊವೈಡ್ ಮಾಡಿದ್ದ ಆಕ್ಚುಲಿಗೆ ಇವಾಗ ಎರಡು ಕಡೆನೂ ಮಾಡ್ತಾ ಇದೆ ಬೇರೆ ಎಲ್ಲೋ ತಗೊಂಡು ಹೋಗಿ ಇಟ್ಬಿಟ್ಟಿದೆ ಮೇಲೋ ಬೈರ್ಕೂರಲ್ಲಿ ಇಟ್ಟಿದ್ದಾರೆ ಅಂತ ಸರ್ಕಾರದ ಎಲ್ಲ ತಗೊಂಡಿರ ಅಂತಾರೆ ನೀನು ನಾನು ತಗೊಂಡು ಇಡಕ ಆಗುತ್ತಾ ಸರ್ಕಾರದ ಅಲ್ಲ ನಿಮ್ಮನೆ ಮುಂದೆ ಏನಾದ್ರು ಇಟ್ಕೋಗುತ್ತಾ ನಮ್ಮನೆ ಮುಂದೆ ಇಟ್ಕೋತಾರೆ ಸರ್ಕಾರ ರಿಪೇರ್ ಇದ್ರೆ ಹೋಗಬಹುದು ಬರಬಹುದು ಅಷ್ಟೇ ರಿಪೇರ್ ಇರೋದು ಇಲ್ಲ ಅಕಸ್ಮಾತ್ ರಿಪೇರ್ ಆಗಿದ್ರೆ ಅದು ಯಾರು ಮಾಡಬೇಕಾಗಿತ್ತು ಆಸ್ಪತ್ರೆ ಮಾಡಬೇಕಾಗಿತ್ತು ನೀನು ನಾವು ಮಾಡಕ ಆಗಲ್ಲ ಅದಮೇಲೆ ಆರೋಪ ಇಲ್ಲ ಸರ್ ಗೊತ್ತು ಮೇಡಮ್ ಯಾವಾಗ ಆಂಬುಲೆನ್ಸ್ ಬಂದ್ರು ಯಾವಾಗ ಮಾಡಿದ್ರು ಎಲ್ಲರಿಗೂ ಗೊತ್ತು ಒಳ್ಳೆ ಕಾರ್ಯ ಮಾಡಿದ್ರೆ ಅದನ್ನ ಮಾಡಬೇಕಲ್ಲ ಅದರಿಂದ ಮಾಡ್ತಾ ಇದ್ದಾರೆ ನಮಸ್ಕಾರ ನನ್ನ ಹೆಸರು ಗಜೇಂದ್ರ ಶ್ರೀನಿವಾಸಂದ್ರ ಪಂಚಾಯಿತಿ ಸದಸ್ಯರು ಬೆನ್ನವರ ಗ್ರಾಮದಲ್ಲಿ ಚುನಾಯಿತನಾಗಿರುತ್ತೇನೆ ಈಗ ನಮ್ಮ ಮಾನ್ಯ ಸದಸ್ಯರು ಶ್ರೀಮತಿ ರೂಪಕಲಾ ಶಶಿಧರ್ ಅವರು ಕೊರೋನಾ ಸಂದರ್ಭದಲ್ಲಿ ಬಿಪಿಎಲ್ ಕಾರ್ಡ್ ಹೋಲ್ಡರ್ಸ್ ಮತ್ತೆ ಬಡಜನರು ಕಷ್ಟದಲ್ಲಿದ್ದಾರೆ ಅಂತ ಅಕ್ಕಿ ವಿತರಣೆ ಮಾಡ್ತಾ ಇದ್ದಾರೆ ಅಕ್ಕಿ ವಿತರಣೆ ಮಾಡ್ತಾ ಇದ್ದು ಇದನ್ನು ಕೆಲವು ದುಷ್ಕರ್ಮಿಗಳು
ಹಲವು ಟೀಕೆಗಳನ್ನು ಮಾಡ್ತಾ ಇದ್ದು, ಇದು ರೇಷನ್ ಅಕ್ಕಿ ಮತ್ತು ಸರ್ಕಾರದಿಂದ ಕೊಡ್ತಾ ಇದ್ದಾರೆ ಅದು ಇದೆ ಅಂತ ಟೀಕಿಸ್ತಾ ಇದ್ದಾರೆ. ಇದರಲ್ಲಿ ಯಾವುದೇ ಅವರು ಸಾಬೀತುಪಡಿಸಿದರೆ ನಾವು ಅಕ್ಕಿ ವಿತರಣೆಯನ್ನು ನಿಲ್ಲಿಸ್ತೀವಿ, ಅವರ ಸವಾಲುಗಳನ್ನ ನಾವು ಸ್ವೀಕರಿಸ್ತೀವಿ. ಇದರಿಂದ ಯಾವುದೇ ಸವಾಲುಗಳು ಬಂದರೂ ನಾವು ಅದನ್ನು ಎದುರಿಸಲು ನಾವು ಸಿದ್ಧರಿರ್ತೇವೆ.